ನರೇಂದ್ರ ಮೋದಿ ಅಲೆ ಇಲ್ಲ ಇಲ್ಲ ಅಂದವರಿಗೆ ಉತ್ತರ ಕೊಟ್ಟುವ ಈ ಸಮೀಕ್ಷೆಗಳು ಅನ್ನುವಂಥ ಪ್ರಶ್ನೆ. ಸತತ ಮೂರನೇ ಬಾರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಲೆ ನಿಚ್ಚಳವಾಗಿದೆ. ಎಲ್ಲ ಅನುಮಾನ ನಿರೀಕ್ಷೆಗಳನ್ನ ಮೀರಿ ಗೆದ್ದುಬಿಟ್ರ ನರೇಂದ್ರ ಮೋದಿ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಸತತ ಮೂರನೇ ಬಾರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಲೆ ನಿಚ್ಚಳ ಆಗಿದೆ. ಇಡೀ ಭಾರತದ ತುಂಬೆಲ್ಲ ಸಂಚರಿಸಿದ್ದು ಮೋದಿಗೆ ಪ್ಲಸ್ ಆಯ್ತಾ? ಹಾಗಾದ್ರೆ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಇಡೀ ಭಾರತದ ತುಂಬೆಲ್ಲ ಸಂಚರಿಸಿದ್ರು ಮೋದಿ, ಅದು ಇಲ್ಲಿ ಪ್ಲಸ್ ಆಯ್ತಾ? ಭಾರತದ ಜನತೆ ಮತ್ತೊಮ್ಮೆ ಮೋದಿ ಮೇಲೆ ನಂಬಿಕೆ ಇಟ್ಟಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಲಿಷ್ಠ ನಾಯಕತ್ವ, ಹಿಂದುತ್ವ, ರಾಷ್ಟ್ರೀಯ ಭದ್ರತೆ, ವರ್ಚಸ್ಸು, ರಾಮ ಮಂದಿರ ನಿರ್ಮಾಣವು ಬಿಜೆಪಿ ಪಾಲಿಗೆ ಇಲ್ಲಿ ವರ್ಕೌಟ್ ಆಗಿದೆ. ಈ ಎಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಪರ ಮತದಾರರು ತಮ್ಮ ಒಲವನ್ನ ತೋರಿಸಿದ್ದಾರೆ. ದುರ್ಬಲ ವಿರೋಧ ಪಕ್ಷಗಳಿಂದಾಗಿ ತನ್ನೆಡೆಗೆ ಹೆಚ್ಚು ಹೆಚ್ಚು ಮತಗಳನ್ನ ಬಿಜೆಪಿ ಇಲ್ಲಿ ಸೆಳ್ಕೊಂಡಿದೆ. ಮತ್ತೊಂದು ಕಡೆ INDIA ಒಕ್ಕೂಟದಲ್ಲಿ ಒಡಕು ಉಂಟಾದ ಕಾರಣ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಯಾಕೆ ಅಂತಂದ್ರೆ ಸತತ ಇಲ್ಲಿ ಮೂರನೇ ಬಾರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಲೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ನರೇಂದ್ರ ಮೋದಿ ಅವರ ಅಲೆ ಇಲ್ಲ ಅಂತ ಹೇಳ್ತಾ ಇದ್ದವರಿಗೆ ಈ ಸಮೀಕ್ಷೆಗಳು ಉತ್ತರ ಕೊಟ್ಟಿದೆ. ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಸರಣಿ ಟ್ವೀಟ್ ಮಾಡಿದ್ದಾರೆ. ಪ್ರತಿಯೊಬ್ಬ NDA ಕಾರ್ಯಕರ್ತರಿಗೂ ಮೋದಿ ಧನ್ಯವಾದವನ್ನ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ ಅಂತ ಮೋದಿ ಹೇಳಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಮತದಾರರ ವಿಶ್ವಾಸ ಗೆಲ್ಲುವಲ್ಲಿ ಇಂಡಿಯಾ ಒಕ್ಕೂಟ ವಿಫಲ ಆಗಿದೆ. ಅವರು ಜಾತಿವಾದಿಗಳು, ಮತೀಯವಾದಿಗಳು ಹಾಗೂ ಭ್ರಷ್ಟಾಚಾರಿಗಳು ಅನ್ನುವಂಥ ವಿಚಾರವನ್ನ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಚಾರದುದ್ದಕ್ಕೂ ಮೋದಿಯನ್ನ ವಿರೋಧಿಸೋದೇ ಅವರ ಚಾಳಿಯಾಗಿತ್ತು. ಪ್ರಗತಿ ವಿರೋಧಿ ರಾಜಕೀಯವನ್ನ ದೇಶದ ಜನತೆ ತಿರಸ್ಕರಿಸಿದ್ದಾರೆ. ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಂಥ ಬೆನ್ನಲ್ಲೇನೆ ಪ್ರಧಾನಿ ನರೇಂದ್ರ ಮೋದಿ ಸರಣಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅವರು ಮಾಡಿರುವಂತ ಟ್ವೀಟ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಬಾರಿಯೂ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಕಟ್ಟಿಟ್ಟ ಬುತ್ತಿ. INDIA ಒಕ್ಕೂಟದಿಂದ ಯಾವುದೇ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂಡಿಲ್ಲ ಅಂತ ಈ ಸಮೀಕ್ಷೆ ಮೂಲಕ ಗೊತ್ತಾಗ್ತಾ ಇದೆ. ಇಂಡಿಯಾ ಒಕ್ಕೂಟದಿಂದ ಯಾವುದೇ ರೀತಿಯಾದಂತ ಲಾಭ ಕಾಂಗ್ರೆಸ್ ಪಡೆದಿಲ್ಲ. ಸತತ ಮೂರನೇ ಬಾರಿಗೆ ಅಧಿಕಾರದಿಂದ ಕಾಂಗ್ರೆಸ್ ವಂಚಿತ ಆಗುತ್ತೆ. ದೇಶಾದ್ಯಂತ ಗ್ಯಾರಂಟಿ ಅಲೆ ಎಬ್ಬಿಸಿದ್ದಂಥ ಕಾಂಗ್ರೆಸ್ಗೆ ಭಾರಿ ನಿರಾಸೆ ಉಂಟಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗಿಲ್ಲ ಈ ಗ್ಯಾರಂಟಿಗಳು. ಗ್ಯಾರಂಟಿಯ ಮೂಲ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಅನ್ನುವಂಥದ್ದು ಈ ಸಮೀಕ್ಷೆಗಳ ಮೂಲಕ ಗೊತ್ತಾಗ್ತಾ ಇದೆ. ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ದಯನೀಯ ವೈಫಲ್ಯವನ್ನ ಕಾಣುತ್ತೆ. ಈ ಬಾರಿಯೂ ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲೇ ಹೆಚ್ಚು ಸ್ಥಾನ ಅನ್ನುವಂಥದ್ದು ಕೂಡ ಈ ಸರ್ವೆಯ ಮೂಲಕ ಗೊತ್ತಾಗ್ತಾ ಇದೆ. ಸಂತೋಷ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ನನ್ನ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈ ಸರ್ವೆಯ ರಿಪೋರ್ಟ್ಗಳು ಬಹಿರಂಗ ಆಗಿದೆ. ಇದರ ಪ್ರಕಾರ ನಾವು ನೋಡ್ತಾ ಇದ್ರೆ ಮೋದಿ ಅಲೆ ಇಲ್ಲ 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 ಅಂತ ಹೇಳ್ತಾ ಇದ್ದವರಿಗೆ ಈ ಸರ್ವೆ ಉತ್ತರ ಕೊಟ್ಟಿದೆ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಏನು ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿತ್ತು, ಈ ಇಂಡಿಯಾ ಅಲೆಯನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಗೆದ್ದೇ ಗೆಲ್ತೀವಿ, ಅಧಿಕಾರದಿಂದ ಈ ಬಾರಿ ಮೋದಿಯನ್ನು ಕೆಳಗಿಳಿಸಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಇಟ್ಕೊಂಡಿದ್ರು, ಅದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಭು, ಪ್ರಮುಖವಾಗಿ ಈಗಾಗಲೇ ಕೆಲ ಕ್ಷಣಗಳ ಹಿಂದಷ್ಟೇ ಮತದಾನೋತ್ತರ ಸಮೀಕ್ಷೆಗಳೇನು ಈಗಾಗಲೇ ಹೊರಬಿದ್ದಿದೆ. ಬಹುತೇಕ ಸಂಸ್ಥೆಗಳು ಈಗಾಗಲೇ ಹೊರಹಾಕಿರುವಂತಹ ಸಮೀಕ್ಷೆಗಳನ್ನು, ನಂಬರ್ಸ್ಗಳನ್ನು ನೋಡ್ತಾ ಹೋಗೋದಾದರೆ BJP ಜೊತೆಗೆ NDA ಒಂದು ಟ್ರೆಂಡನ್ನು ಸೆಟ್ ಮಾಡಿದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಇಸ್ ಬಾರ್ 400 ಪಾರ್ ಅನ್ನುವಂಥದ್ದನ್ನು ಪ್ರತಿ ರ್ಯಾಲಿಯಲ್ಲೂ ಕೂಡ BJP ಇರ್ಬೋದು, NDAಯ ಭಾಗವಾಗಿದ್ದಂಥ ಬಹುತೇಕ ಪಕ್ಷಗಳೆಲ್ಲರೂ ಕೂಡ ಇದನ್ನೇ ಪ್ರಸ್ತಾಪ ಮಾಡ್ತಾ ಬರ್ತಾ ಇತ್ತು. ಆದರೆ ಈಗ ಬಂದಿರುವಂಥ ಮತಗಟ್ಟೆ ಸಮೀಕ್ಷೆಗಳನ್ನು ಸ್ಪಷ್ಟವಾಗಿ ಗಮನಿಸಿದ್ರೆ 325 ಆರಂಭವಾಗಿ
65-370 ಬಂದು ನಿಂತಿರುವಂತಹ ಈ ಒಂದು ಸಮೀಕ್ಷೆಗಳಿಂದ ಇದು ಎನ್ ಡಿ ಎ ಭಾಗವಾಗಿ ಬಂದಿರುವಂತಹ ಸಮೀಕ್ಷೆಗಳಂತ ಹೇಳಿದ್ರೆ ಸ್ಪಷ್ಟವಾಗಿ ಗೋಚರವಾಗ್ತಿರುವಂತಹದನ್ನೇ ಗಮನಿಸಬೇಕಾಗುತ್ತೆ. ಆದರೆ ಇಲ್ಲಿ ಬಿ ಜೆ ಪಿ ಹಾಕಿದ್ದಂತಹ ಲೆಕ್ಕಾಚಾರಗಳು ಈಗ ವರ್ಕೌಟ್ ಆದಂತೆ ಕಾಣ್ತಾ ಇದೆ. 400 ದಾಟ್ತೀವಿ ಅನ್ನುವಂಥದ್ದನ್ನು ಹೇಳೋದನ್ನು ಒಂದು ಕಡೆ, ಆದರೆ ಜನರನ್ನ ಬಿ ಜೆ ಪಿ ಮತ್ತು ಎನ್ ಡಿ ಎ ಹತ್ರ ಸೆಳೆದುಕೊಳ್ಳುವಂತಹ ತಂತ್ರಗಾರಿಕೆಗಳು ಚುನಾವಣೆಯ ಹೊಸ್ತಿಲಲ್ಲಿ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಗಳ ಮೂಲಕವಾಗಿ ಗೋಚರವಾಗ್ತಿದೆ. ಆದರೆ ಅಧಿಕೃತವಾಗಿ ಇದೇ ಸಮೀಕ್ಷೆಗಳು ಮುಂದಿನ 4 ಬರಲಿರುವಂತಹ ಫಲಿತಾಂಶ ಇದೇ ಆಗಿರುತ್ತಾ, ಅದನ್ನು ಕಾದು ನೋಡಬೇಕಾಗುತ್ತೆ. ಆದರೆ ಈ ಸಮೀಕ್ಷೆಗಳನ್ನು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಬ್ಲಾಕ್ ಎಡವಿದ್ದಲ್ಲಿ ಅನ್ನುವಂಥದ್ದನ್ನು ನೋಡೋದಾದರೆ ಬಹುತೇಕ ಇಡೀ ದೇಶಾದ್ಯಂತ ಅವರು ತಮ್ಮದೇ ಆದಂತಹ ಗ್ಯಾರಂಟಿಗಳನ್ನು ಇಡೀ ದೇಶಕ್ಕೆ ಇಂಡಿಯಾ ಒಕ್ಕೂಟದ ಮೂಲಕವಾಗಿ ರಾಹುಲ್ ಗಾಂಧಿಯವರು ತಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರೆಯಿಂದ ಆರಂಭವಾಗಿ ಬಹುತೇಕ ರ್ಯಾಲಿಗಳಲ್ಲೂ ಕೂಡ ಘೋಷಣೆ ಮಾಡಿದ್ರು ಕೂಡ ಇದು ಸರಿಯಾಗಿ ಜನರನ್ನು ತಲುಪುವಲ್ಲಿ ವಿಫಲವಾಯಿತಾ, ಅದನ್ನು ಈ ಒಂದು ಸಮೀಕ್ಷೆಗಳು ಇವತ್ತು ತೆರೆದಿಟ್ಟಿರುವಂಥನಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಕಡೆ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ತೆಲಂಗಾಣಗೂ ಇತರೆಯಲ್ಲಿ ಇರುವಂತಹ ಜಾರಿಯಲ್ಲಿರುವಂತಹ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪಿಲ್ವಾ? ಒಂದು ವೇಳೆ ತಲುಪಿದ್ರೂ ಕೂಡ ಅದನ್ನು ರಾಷ್ಟ್ರೀಯ ಚುನಾವಣೆ ಆಗಿರೋದ್ರಿಂದ, ಇದೊಂದು ಲೋಕಸಭೆ ಚುನಾವಣೆ ಆಗಿರೋದ್ರಿಂದ ಸ್ಥಳೀಯವಾಗಿ ಮಾತ್ರ ಸಂಬಂಧಪಟ್ಟಂಥ ಈ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗುತ್ತೆ ಅಂತ ಇದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಸಮೀಕ್ಷೆಗಳ ಈ ಒಂದು ಅಂಕಿಅಂಶಗಳು ನಿಜವಾಗಿದ್ದೆ ಆದಲ್ಲಿ ಗ್ಯಾರಂಟಿಗಳು ಕೇವಲ ದೇಶಕ್ಕೆ ಮಾತ್ರವಲ್ಲ, ಆಯಾ ರಾಜ್ಯಗಳಿಗೆ ಪ್ರಾದೇಶಿಕ ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗುತ್ತೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಇದನ್ನು ನಾವು ಆ ಒಂದು ಸೀಮಿತಕ್ಕೆ ಗೊಳಿಸಬೇಕಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಉಳಿದಂತೆ ಇಲ್ಲಿ ಗಮನಿಸಬಹುದು, ಬಿ ಜೆ ಪಿ ರಾಷ್ಟ್ರೀಯತೆ ಇರ್ಬೋದು, ರಾಮ ಮಂದಿರ ಇರ್ಬೋದು, 370 ಇರ್ಬೋದು, ಹೀಗೆ ಹಲವು ರಾಷ್ಟ್ರೀಯ ವಿಚಾರಗಳನ್ನು ಸ್ಪಷ್ಟವಾಗಿ ಇಡೀ ದೇಶದ ಜನತೆಯ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿ ಅವರ ವಿಶ್ವಾಸವನ್ನು ಗೆಲ್ಲುವಂತಹ ಹಂತಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಈ ಒಂದು ಸಮೀಕ್ಷೆಗಳು ಪದೇ ಪದೇ ಬಹುತೇಕ ತಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರಭು, ಕೇವಲ ಒಂದು ಸಂಸ್ಥೆಗಳು ಮಾತ್ರವಲ್ಲ, ಪಿ ಮಾರ್ಕ್ ಕೂಡ ಕೊಟ್ಟಿರುವಂಥದ್ದು 359 ನಂಬರನ್ನು ಇವತ್ತು ಕೊಟ್ಟಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಮ್ಯಾಟ್ರೈಸ್ ಕೊಟ್ಟಿರುವಂಥದ್ದು 353-368, ಜನ್ ಕಿ ಬಾತ್ ಕೊಟ್ಟಿರುವಂಥದ್ದು 377. ಇದು ನೋಡಿ ತುಂಬ ಐಡೆಂಟಿಫೈ ಆಗುವಂತಹ ನಂಬರ್ 377. ಅವರು ಜಮ್ಮು ಕಾಶ್ಮೀರದ 370 ಆರ್ಟಿಕಲ್ ಅನ್ನು ಇಟ್ಕೊಂಡಿದ್ದಂತಹ ಬಿ ಜೆ ಪಿ ಹಾಗೂ ಎನ್ ಡಿ ಎ ಅಜೆಂಡಾವೇನಿತ್ತು, ಹತ್ತಿರವಾಗ್ತಿರುವಂತಹ ನಂಬರ್ಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಲೋಕಪಾಲ್ 325-335 ಅನ್ನುವಂಥದ್ದನ್ನು, ಇಂಡಿಯಾ ನ್ಯೂಸ್ ಇರ್ಬೋದು, ನ್ಯೂಸ್ ನೇಷನ್ ಸತತ 371+378. ಇನ್ನು ಇಂಡಿಯಾ ಬ್ಲಾಕಿಗೆ ಕೊಟ್ಟಿರುವಂಥದ್ದು 125, ತುಂಬ ಕಡಿಮೆ ನಂಬರ್. ಕಾಂಗ್ರೆಸ್ನ ಸ್ಥಿತಿಗತಿಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅಟ್ಲೀಸ್ಟ್ ಅಪೋಸಿಷನ್ ಲೀಡರ್ ಆಗಿ ಅಪೋಸಿಷನ್ ಪಕ್ಷವಾಗಿ ಹೊರಹೊಮ್ಮುತ್ತನ್ನುವಂಥದ್ದು ಈಗ ಇರುವಂತಹ ಈ ಸಮೀಕ್ಷೆಗಳ ಅಂಕಿಅಂಶಗಳನ್ನು ಗಮನಿಸಿದ್ರೆ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇಷ್ಟು ಹೀನಯ ಸ್ಥಿತಿಗೆ ಬಂದು ತಲುಪಿದೆಯಾ? ಇಂಡಿಯಾ ಬ್ಲಾಕ್ಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮನ್ನಣೆಯನ್ನು ಇಡೀ ದೇಶದ ಜನತೆ ಕೊಡಲಿಲ್ವಾ? ಪದೇ ಪದೇ ಫೇಲ್ಯೂರ್ ಆಗೋದಕ್ಕೆ ಕಾರಣಗಳು ಇಂಡಿಯಾ ಬ್ಲಾಕ್ಗಳು ಒಂದು ಸ್ಪಷ್ಟವಾಗುತ್ತೆ. ಪ್ರಚಾರದ ಸಮಯದಲ್ಲಿ, ಚುನಾವಣಾ ಸಮಯದಲ್ಲಿ ಅವರ ಒಡಕುಗಳು ಬಿಕ್ಕಟ್ಟುಗಳೇ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ತಾ ಬಿ ಜೆ ಪಿ ಮತ್ತು ಎನ್ ಡಿ ಎ ಅನ್ನುವಂಥದ್ದನ್ನಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಇಲ್ಲಿ ಇರುವಂತಹ ಮತ್ತೊಂದು ಪ್ರಮುಖ ಪ್ರಶ್ನೆ, ಬಿ ಜೆ ಪಿಗೆ ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಿ ಅನ್ನುವಂಥದ್ದನ್ನು ಇಡೀ ರ್ಯಾಲಿಯಲ್ಲಿ ಬಿ ಜೆ ಪಿ ಇರ್ಬೋದು, ಅವರ ನಾಯಕರುಗಳು, ಎನ್ ಡಿ ಎ ಎಲ್ಲರೂ ಕೂಡ ಇಡೀ ತಮ್ಮ ಸಭೆ ಸಮಾರಂಭಗಳಲ್ಲಿ ಎಲ್ಲರೂ ಕೂಡ ಪ್ರಚಾರವನ್ನು ಮಾಡಿದ್ರು. ಆದರೆ ಯಕ್ಷ ಪ್ರಶ್ನೆ ಆಗಿದ್ದು ಜನರಲ್ಲೂ ಕೂಡ ಅದನ್ನು ಬಿ ಜೆ ಪಿ ಪದೇ ಪದೇ ಉಚ್ಚಾರಣೆ ಮಾಡ್ತಾ ಇತ್ತು. ಪ್ರತಿದಿನಕ್ಕೆ ಒಬ್ಬೊಬ್ಬರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಒಂದು ವೇಳೆ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂದಿದ್ದೆ ಅದರಲ್ಲಿ ಸೋಮವಾರ ಒಬ್ಬರು, ಮಂಗಳವಾರ ಒಬ್ಬರು, ಬುಧವಾರ ಒಬ್ಬರು, ಹೀಗೆ ದಿನಕ್ಕೆ ಒಬ್ಬರು ಪ್ರಧಾನಿ ಆಗಬೇಕಾಗುತ್ತೆ. ಅಂಥವ್ರು ಬೇಕಾ, ಬಿ ಜೆ ಪಿ ಬೇಕಾ ಅನ್ನುವಂಥ ಈ ರೀತಿಯಾದಂಥ ಸ್ಟ್ರಾಟಜಿಗಳು, ಈ ರೀತಿಯ ಲೆಕ್ಕಾಚಾರಗಳು, ಈ ರೀತಿಯಾದಂತಹ ಕ್ಯಾಲ್ಕುಲೇಷನ್ಗಳನ್ನು ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದು ಬಿ ಜೆ ಪಿ, ಅಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೇವಲ ಬಾಯಿ ಮಾತಿಗೆ ಹೇಳ್ಬೋದು ಇದನ್ನು, ಆದರೆ ಜನ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಕೆಲವೊಂದಕ್ಕೆ ಸ್ಥಳೀಯವಾಗಿ ಈ ರೀತಿಯಾಗಿ ಇದು ತಮಾಷೆಗೆ ಆಡು ಭಾಷೆಯಲ್ಲಿ ಮಾತನಾಡೋದಕ್ಕೆ ಓಕೆ, ಆದರೆ ರಾಷ್ಟ್ರೀಯತೆ ವಿಚಾರ ಬಂದಾಗ, ದೇಶದ ವಿಚಾರತೆ ಬಂದಾಗ, ದೇಶದ ಚುನಾವಣೆ ಅಂತ ಬಂದಾಗ ಇದನ್ನು ಜನ ಈ ಬಾರಿ ಗಂಭೀರವಾಗಿ ಸ್ವೀಕಾರ ಮಾಡದಂತೆ ಕಾಣ್ತಾ ಇದೆ. ಹಾಗಾಗಿ ಈ ರೀತಿಯಾದಂಥ ಸಮೀಕ್ಷೆಗಳು ಇದೀಗ ಹೊರಗಡೆ ಬಿದ್ದಿರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಪ್ರಭು, ಇದು ಮುಂದಿನ ದಿನಗಳಲ್ಲಿ 4 ಯಾವ ರೀತಿಯಾದಂತಹ ಒಂದು ಅಂಕಿಅಂಶಗಳು ಫಲಿತಾಂಶವಾಗಿ ಮಾರ್ಪಾಡಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಓಕೆ, ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.